ಯಾರಿಗೆ ಸಿಎಂ ಪಟ್ಟ? ದೆಹಲಿಯಲ್ಲಿ ಶುರುವಾಯಿತು ಮ್ಯಾರಥಾನ್ ಮೀಟಿಂಗ್. ಖರ್ಗೆ ನಿವಾಸಕ್ಕೆ ವೀಕ್ಷಕರಾದ ಸುಶೀಲ್ ಕುಮಾರ್ ಶಿಂಧೆ ಬರಲಿದ್ದಾರೆ. ಶಾಸಕರ ಅಭಿಪ್ರಾಯದ ಬಗ್ಗೆ ಖರ್ಗೆ ಶಿಂಧೆ ಚರ್ಚೆ. ಕೆಲವೇ ಕ್ಷಣಗಳಲ್ಲಿ ಖರ್ಗೆ ನಿವಾಸದಲ್ಲಿ ಶಿಂಧೆ ನಿವಾಸಕ್ಕೆ ಬರ್ತಾ ಇದ್ದಾರೆ. ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಶಾಸಕರ ಅಭಿಪ್ರಾಯದ ವರದಿ ಖರ್ಗೆಗೆ ಸಲ್ಲಿಕೆ. ಶುರುವಾಯಿತು ಮ್ಯಾರಥಾನ್ ಮೀಟಿಂಗ್. ಖರ್ಗೆ ನಿವಾಸದಲ್ಲಿ ವೀಕ್ಷಕ ಸುಶೀಲ್ ಕುಮಾರ್ ಶಿಂಧೆ ಮತ್ತು ಖರ್ಗೆ ಅವರ ಚರ್ಚೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಖರ್ಗೆ ನಿವಾಸಕ್ಕೆ ಶಿಂಧೆ ಬರ್ತಾರೆ. ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಶಾಸಕರ ಅಭಿಪ್ರಾಯದ ವರದಿ ಖರ್ಗೆಗೆ ಸಲ್ಲಿಕೆಯಾಗುತ್ತೆ. ಡಿಕೆ ಶಿವಕುಮಾರ್ ಅವರು ತಾವು ಸಿಎಂ ಆಗಬೇಕು ಅಂತಾರೆ, ಸಿದ್ದರಾಮಯ್ಯ ಅವರು ತಾವು ಸಿಎಂ ಆಗಬೇಕು ಅಂತಾರೆ. ಎಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಅವರ ವಾದ ಏನು? ಏನ್ ಹೇಳಿದ್ದಾರೆ ಅವರು? ಯಾವ್ಯಾವ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ ನಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಾ ನೀವು. ಕಾಂಗ್ರೆಸ್ ಪಕ್ಷಕ್ಕಾಗಿ 4 ದಶಕಗಳಿಂದ ದುಡಿತಾ ಇದ್ದೇನೆ. ಪಕ್ಷ ಸಂಕಷ್ಟದಲ್ಲಿದ್ದಾಗ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಪಟ್ಟ ಕಷ್ಟ ನನಗಷ್ಟೇ ಗೊತ್ತು. ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನ ನಾನು ಸಂಘಟಿಸಿದ್ದೀನಿ. ಪಕ್ಷ ಹೇಳಿದಾಗ ಬೇರೆ ರಾಜ್ಯದಲ್ಲೂ ಕೆಲಸ ಮಾಡಿದ್ದೀನಿ. ಪಕ್ಷ ಹೇಳಿದ್ದನ್ನ ಪಾಲಿಸಿದ್ದಕ್ಕೆ ಕೆಲವರ ವಿರೋಧ ಕಟ್ಕೊಂಡೆ. ದೆಹಲಿಯಲ್ಲಿ ಜೈಲು ಸೇರಿ ಪಡಬಾರದ ನೋವು ಪಟ್ಟಿದ್ದೀನಿ. ಭಾರತ ಜೋಡೋ ಉಸ್ತುವಾರಿ ನಾನೇ ವಹಿಸಿಕೊಂಡಿದ್ದೆ. ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರೋ ಮಾತು. ಈಗ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಸಂಪ್ರದಾಯ ಪಾಲಿಸಿ. ಏನದು ಸಂಪ್ರದಾಯ? ಕೆಪಿಸಿಸಿ ಅಧ್ಯಕ್ಷರಾದವರೇ ಸಿಎಂ ಆಗೋದು ಸಂಪ್ರದಾಯ. 2013ರಲ್ಲಿ ಪರಮೇಶ್ವರ್ ಸೋತಿದ್ದಕ್ಕೆ ಸಿಎಂ ಆಗಿರಲಿಲ್ಲ. ಈ ಬಾರಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀನಿ, ಸಿಎಂ ಮಾಡಿ. ಇದು ಡಿಕೆ ಶಿವಕುಮಾರ್ ಅವರು ಮಂಡಿಸ್ತಾ ಇರೋ ವಾದ. ಮತ್ತೊಂದು ಸಲ ನೋಡೋಣ ಏನು ವಾದ ಮಂಡಿಸ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ. ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷಕ್ಕಾಗಿ 4 ದಶಕಗಳಿಂದ ನಾನು ದುಡಿತಾ ಇದ್ದೀನಿ. ಪಕ್ಷ ಸಂಕಷ್ಟದಲ್ಲಿದ್ದಾಗ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಪಟ್ಟ ಕಷ್ಟ ನನಗಷ್ಟೇ ಗೊತ್ತು. ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿದ್ದೀನಿ. ಪಕ್ಷ ಹೇಳಿದಾಗ ಬೇರೆ ರಾಜ್ಯದಲ್ಲೂ ಕೆಲಸ ಮಾಡಿದ್ದೀನಿ. ಪಕ್ಷ ಹೇಳಿದ್ದನ್ನ ಪಾಲಿಸಿದ್ದಕ್ಕೆ ಕೆಲವರ ವಿರೋಧ ಕಟ್ಕೊಂಡಿದ್ದೀನಿ. ದೆಹಲಿಯಲ್ಲಿ ಜೈಲು ಸೇರಿ ಪಡಬಾರದ ಶ್ರಮ ನೋವು ಪಟ್ಟಿದ್ದೀನಿ. ಭಾರತ ಜೋಡೋ ಉಸ್ತುವಾರಿ ನಾನೇ ವಹಿಸಿಕೊಂಡಿದ್ದೆ. ಈಗ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಸಂಪ್ರದಾಯವನ್ನ ಪಾಲಿಸಿ. ಕೆಪಿಸಿಸಿ ಅಧ್ಯಕ್ಷರಾದವರೇ ಸಿಎಂ ಆಗೋದು ಸಂಪ್ರದಾಯ. 2013ರಲ್ಲಿ ಪರಮೇಶ್ವರ್ ಸೋತಿದ್ದಕ್ಕೆ ಸಿಎಂ ಆಗಿರಲಿಲ್ಲ. ಈ ಬಾರಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀನಿ, ಸಿಎಂ ಮಾಡಿ ಅಂತ ತಮ್ಮ ವಾದವನ್ನ ಡಿಕೆ ಶಿವಕುಮಾರ್ ಮಂಡಿಸ್ತಾ ಇದ್ದಾರೆ. ಘಟಾನುಘಟಿ ನಾಯಕರೆಲ್ಲ ದೆಹಲಿಗೆ ತೆರಳುತ್ತಾ ಇರೋ ದೃಶ್ಯ. ಸಿದ್ದರಾಮಯ್ಯ ಅವರು ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾತಿದೆ. ಅದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರ ಮಾತಿದು. ಹಾಗಾದ್ರೆ ಯಾರಿಗೆ ಸಿಎಂ ಪಟ್ಟ ಸಿಗತ್ತೆ? ಇದರ ಬಗ್ಗೆ ನಮ್ಮ ಜೊತೆ ಚರ್ಚೆ ನಡೆಸೋದಕ್ಕೆ ಇಬ್ಬರು ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾದಂತಹ ರಮೇಶ್ ಬಾಬು ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರಮೇಶ್ ಬಾಬು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ MLC ಆದಂತಹ ತೇಜಸ್ವಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ತೇಜಸ್ವಿನಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರೇ, ನಿನ್ನೆಯಿಂದಲೂ ಕೂಡ ನಾವು ಚರ್ಚೆ ನಡೆಸ್ತಾ ಇದ್ದೀವಿ, ಯಾರು ಸಿಎಂ ಆಗ್ತಾರೆ, ಯಾರು ಸಿಎಂ ಆಗ್ತಾರೆ ಅಂತ. ಹಲವಾರು ಬೆಳವಣಿಗೆಗಳು ಬೆಳಗ್ಗೆಯಿಂದ ನಡೀತಾ ಇದೆ. CLP ಒಂದಷ್ಟು ಮೀಟಿಂಗ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತು. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ? ಕಾಂಗ್ರೆಸ್ನಲ್ಲಿ ಏನು ಒಂದು ರುಟೀನ್ ಪ್ರಾಕ್ಟೀಸ್ ಇದೆ,
ಅಂದರೆ ನಿರಂತರವಾಗಿ ಇಂಥ ಒಂದು ಸಿ ಎಲ್ ಪಿ ನಾಯಕ ನಾಯಕ ಮಾಡೋಂಥ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಪ್ರತಿ ಸಾರಿಯಂತೆ ಈ ಸಲನೂ ಆಗ್ತಾ ಇದೆ. ಅಫ್ಕೋರ್ಸ್ ಕುತೂಹಲ ಆಸಕ್ತಿಯ ಕಾರಣಕ್ಕಾಗಿ ಮಾಧ್ಯಮಗಳು ಹೆಚ್ಚು ಅದನ್ನು ಬಿಂಬಿತ ಮಾಡ್ತಾ ಇದ್ದಾವೆ. ಬಿಟ್ಟರೆ 10ನೇ ತಾರೀಕು ಚುನಾವಣೆ ಆಗಿದೆ, 13ನೇ ತಾರೀಕು ಫಲಿತಾಂಶ ಬಂದಿದೆ, 14ಕ್ಕೆ ಸಿ ಎಲ್ ಪಿ ಆಗಿದೆ. ನಿನ್ನೆ ಇವತ್ತು ಬೆಳಗಿನ ಜಾವ 5 ಗಂಟೆಯಲ್ಲಿ ಮೀಟಿಂಗ್ ಕನ್ಕ್ಲೂಡ್ ಆಗಿರೋಂಥದ್ದು ಒಪಿನಿಯನ್ದು. ಇವತ್ತು ಹೈಕಮಾಂಡಿಗೆ ರಿಪೋರ್ಟ್ ಮಾಡಿದ್ದಾರೆ. ಇವತ್ತು ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕ ಇಬ್ಬರನ್ನು ಕರೆಸ್ಕೊಂಡಿದ್ದಾರೆ. ಬಹುತೇಕ ಇವತ್ತು ರಾತ್ರಿ ಅಂತಿಮ ಆಗುತ್ತೆ, ನಾಳೆ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಸೊ ಕಾಂಗ್ರೆಸ್ ಪಾರ್ಟಿನಲ್ಲಿ ಏನು ಒಂದು ಪ್ರಾಕ್ಟೀಸು ಅಥವಾ ಪ್ರೊಸೀಜರ್ ಇದೆ ಅದರ ಪ್ರಕಾರ ನಡೀತಾ ಇದೆ. ಆತ್ರ ಬಿಡೋಂಥದ್ದೇನಿಲ್ಲ. ಕರ್ನಾಟಕದ ಮತದಾರರು ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಸ್ಪಷ್ಟ ಬಹುತ ಮತವನ್ನು ನೀಡಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜನರ ಆಸೆ ನಿರೀಕ್ಷೆ ಭಾಳ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ. ನಮಗೆ ಸಿ ಎಂ ಯಾರಾಗ್ತಾರೆ ಅನ್ನೋದಕ್ಕಿಂತ ಸಿ ಎಂ ಆದಮೇಲೆ ಏನೇನು ಮಾಡಬೇಕು ಅನ್ನೋದು ಭಾಳ ಪ್ರಮುಖ ಇದೆ. ಆದ್ಯತೆ ಇದೆ, ಬದ್ಧತೆ ಇದೆ, ಕಮಿಟ್ಮೆಂಟ್ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಎ ಸಿ ಸಿ ನಾಯಕರು ಸಹ ಇವತ್ತಾಗಲೇ ಸೋನಿಯಾ ಮೇಡಮ್ ಜೊತೆ ನಿನ್ನೆ ಖರ್ಗೆ ಸಾಹೇಬರು ಮಾತಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದ್ದಾರೆ. ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರಾದಂಥ ಶಿಂದೆ ಅವರು ಬಂದು ನಿನ್ನೆ 3 ಜನ ವೀಕ್ಷಕರು ಬಂದು ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಎಲ್ಲ ಶಾಸಕರ ಅಭಿಪ್ರಾಯವನ್ನು ತೊಗೊಂಡಿದ್ದಾರೆ. ಇವತ್ತು ಅಷ್ಟನ್ನು ಕ್ರೋಢೀಕರಣ ಮಾಡಿ ಎ ಸಿ ಸಿ ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಶಾಸಕರ ಅಭಿಪ್ರಾಯವನ್ನು ಕಮ್ಯುನಿಕೇಟ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಜೊತೆಯಲ್ಲಿ ದುಡ್ಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇಬ್ಬರು ಕ್ಲೈಮ್ ಮಾಡ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಒಂದು ಕಾಂಪ್ರಮೈಸ್ ರೀತಿಯಲ್ಲಿ, ಹೊಂದಾಣಿಕೆ ರೀತಿಯಲ್ಲಿ ಅವಕಾಶವನ್ನು ಕೊಡ್ತಾರೆ. ಪಕ್ಷದ ತೀರ್ಮಾನವನ್ನು ಇಬ್ಬರು ಒಪ್ಕೋತಾರೆ. ನಮಗೆ ವಿಶ್ವಾಸ ಇದೆ, ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಮುಖ್ಯಮಂತ್ರಿ ಆದಂಥವರು, ಮಂತ್ರಿಗಳಾದಂಥವರು ಏನು ನಾವು ಪ್ರಣಾಳಿಕೆಯಲ್ಲಿ ಅಂಶಗಳನ್ನ ಜನರಿಗೆ ಕೊಟ್ಟಿದ್ದೇವೆ ಅದನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಅದು ನಮ್ಮ ಆದ್ಯತೆ ಇದೆ. ಇದು ಬಹುತೇಕ ಒಂದು ಪ್ರೊಸೀಜರ್ ಏನಾಗ್ತಾ ಇದೆ, ಇವತ್ತು ರಾತ್ರಿ ಅಥವಾ ಬೆಳಗ್ಗೆ ಅದನ್ನು ಪೂರ್ಣ ಮಾಡಿ ಘೋಷಣೆಯನ್ನು ಮಾಡ್ತಾರೆ. ಈ ಹಿಂದೆನೂ ನಾವು ಚರ್ಚೆ ಮಾಡಿದ್ವಿ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಆದ ಘಟನೆಗಳು ಏನೇನಾಯಿತು ಅನ್ನೋದನ್ನು. ಒಂದು ಬಹಳ ಖುಷಿ ಕೊಟ್ಟಂತಹ ವಿಷಯ ಅಥವಾ ಕುತೂಹಲ ಮೂಡಿಸಿದಂತಹ ವಿಷಯ, ಪ್ರಜಾಸತ್ತಾತ್ಮಕವಾಗಿ ಏನು ಯಾವ ರೀತಿ ನಡೀಬೇಕು ಆ ರೀತಿ ಒಂದು ನಿರ್ಧಾರ ಆಗಲಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದು. ಅಂದರೆ ಶಾಸಕರ ಬೆಂಬಲ ಯಾರ್ಯಾರಿಗಿದೆಯೋ ಅವರ ಮತದಾನ ಆಗಲಿ, ಅದರ ಮೂಲಕ ನಾಯಕತ್ವದ ಆಯ್ಕೆಯಾಗಲಿ ಅಂತ, ಇಲ್ಲ ಅದರಲ್ಲಿ ಇನ್ನೊಂದು ತಂಡ ಇತ್ತು ಹೈಕಮಾಂಡ್ ಮೂಲಕ ನಾಯಕರ ನಿರ್ಧಾರ ಆಗಲಿ ಅಂತ. ಸೊ ನಾಯಕರು ನಿರ್ಧಾರ ಮಾಡ್ತಾರಾ, ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರಾ, ಅಥವಾ ಶಾಸಕರು ನಿರ್ಧಾರ ಮಾಡ್ತಾರಾ? ಎರಡೂ ಇದೆ ನೋಡಿ. ನೀವು ಕಾಂಗ್ರೆಸ್ ಪಕ್ಷವನ್ನು ಹತ್ತಿರದಿಂದ ಬಲ್ಲಂಥವರು, ಕಾಂಗ್ರೆಸ್ ಪಕ್ಷದ ಡೆವಲಪ್ಮೆಂಟ್ನ ಹತ್ತಿರದಿಂದ ಗಮನಿಸ್ತವರು, ಇತ್ತೀಚೆಗೆ ಅಂದರೆ ಒಂದು ಕಳೆದ 10 ವರ್ಷದಿಂದ ಈಚೆ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರಕ್ರಿಯೆಗಳು ಡೆಮಾಕ್ರೆಟಿಕ್ ಪ್ರಜಾಸತ್ತಾತ್ಮಕವಾಗಿ ನಡೀತಾ ಇದ್ದಾವೆ. ಈಗ ಉದಾಹರಣೆಗೆ ಕಳೆದ 3-4 ತಿಂಗಳ ಹಿಂದೆ ಆದಂಥ ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ಅಲ್ಲಿ ಇದೇ ಥರದ ಪ್ರಶ್ನೆ ಬಂತು. ಕೊನೆಗೆ ಎ ಸಿ ಸಿ ವೀಕ್ಷಕರು ಹೋಗಿ ಶಾಸಕರ ಅಭಿಪ್ರಾಯವನ್ನು ತಗೊಂಡು ಅದನ್ನು ಮತ್ತೆ ಹೈಕಮಾಂಡಿಗೆ ಮುಟ್ಟಿಸಿ ಹೈಕಮಾಂಡ್ನವ್ರು ಕೂತ್ಕೊಂಡು ಶಾಸಕರ ಅಭಿಪ್ರಾಯ ಏನು ಬಂತೋ ಅದ್ರ ಮೇಲೆ ಆಯ್ಕೆಯನ್ನು ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಹಿಮಾಚಲ ಪ್ರದೇಶದಲ್ಲೂ ಸಹ ಎ ಸಿ ಸಿ ಅಧ್ಯಕ್ಷರಿಗೆ ಅಧಿಕಾರ ಕೊಡುವಂಥದ್ದನ್ನು ನಿರ್ಣಯವನ್ನು ತಗೊಂಡಿದ್ರು. ಇಲ್ಲೂ ಸಹ ಅದು ಸ್ವಾಭಾವಿಕ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಏನು ಬದ್ಧತೆ ಇದೆ, ಕಮಿಟ್ಮೆಂಟ್ ಇದೆ. ಮೊದಲನೇದು ದೇರ್ ಇಸ್ ಎ ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆಥರೈಸಿಂಗ್ ಎ ಸಿ ಸಿ ಪ್ರೆಸಿಡೆಂಟ್. ಇಲ್ಲಿ ಎ ಸಿ ಸಿ ಪ್ರೆಸಿಡೆಂಟ್ಗೆ ಆಥರೈಸೇಷನ್ ಮಾಡಿಸೋದ್ರ ಜೊತೆಗೆ ಎ ಸಿ ಸಿನವರು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅದು ಬರೀ ನಾಟ್ ಓನ್ಲಿ ಲಿಮಿಟೆಡ್ ಅದ ಕರ್ನಾಟಕ, ಮುಂಚೆ ಇತ್ತು. ನಾನು ಅದನ್ನು ಆರೋಪವನ್ನು ತಳ್ಳಾಕೋದಿಲ್ಲ. ಹೈಕಮಾಂಡಿಂದ ಚೀಟಿ ಬಂದಂಥವ್ರಿಗೆ ಸಿ ಎಂ ಪೋಸ್ಟ್ ಕೊಡ್ತಾ ಇದ್ದಿದ್ದು ಅಂಥ ಒಂದು ಪ್ರಾಕ್ಟೀಸ್ ಇದ್ದಿದ್ದು ನಿಜ, ಟೀಕೆಗಳು ಬಂದಿದ್ದು ನಿಜ, ಇಲ್ಲ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇತ್ತೀಚೆಗೆ ರಾಹುಲ್ ಗಾಂಧಿರವರು ಪ್ರವರ್ಧಮಾನಕ್ಕೆ ಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆಮಾಕ್ರೆಟಿಕ್ ವೇನಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆಯ್ಕೆಗಳು ನಡೀತಾ ಇದೆ. ಅದು ಯಾವುದೇ ರಾಜ್ಯ ಇರ್ಬೋದು. ಲೇಟೆಸ್ಟ್ ಉದಾಹರಣೆ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಮಾಡಲೇ ಕರ್ನಾಟಕಕ್ಕೂ ಅಪ್ಲಿಕಬಲ್ ಆಗಿದೆ. ಇವತ್ತು ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್, ನಾಟ್ ಓನ್ಲಿ ಸಿದ್ದರಾಮಯ್ಯ, ಬೇರೆ ಬೇರೆ ನಾಯಕರು ಸಹ, ಈಗ ಎಂ ಬಿ ಪಾಟೀಲ್ ಇರ್ಬೋದು, ಶಾಮನೂರು ಶಿವಶಂಕರಪ್ಪನವ್ರು ಇರ್ಬೋದು, ಈ ಥರದ ಬೇರೆ ಬೇರೆಯವರು ಕ್ಲೈಮ್ ಮಾಡ್ತಾ ಇದ್ದಾರೆ ತಪ್ಪು ಅಂತಲ್ಲ. ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನವನ್ನು ಎಲ್ಲರೂ ಒಪ್ಕೋತಾರೆ. ನಮಗೆ ಮುಖ್ಯಮಂತ್ರಿ ಮಂತ್ರಿಮಂಡಲಕ್ಕಿಂತ ನಮಗಿರ್ತಕ್ಕಂಥ ಕಮಿಟ್ಮೆಂಟ್ ಜವಾಬ್ದಾರಿ ನಮ್ಮ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟೇಷನ್. ರೈಟ್ ರೈಟ್. ಸೊ ಚರ್ಚೆ ಮುಂದುವರಿಸ್ತೀವಿ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ, ಬ್ರೇಕ್ನ ನಂತರ ನಮ್ಮ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಚರ್ಚೆಯನ್ನು ಮುಂದುವರಿಸ್ಕೊಡ್ತಾರೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.